ಪ್ರತಿಯೊಬ್ಬ ಭಾರತೀಯನು ದೃಢವಾಗಿ ಆರೋಗ್ಯವಾಗಿರಬೇಕೆಂದು ಬಯಸುತ್ತೇನೆ. ತಂಬಾಕು ಆರೋಗ್ಯ ಮತ್ತು ದೃಢತೆಯ ಮೇಲೆ ಪರಿಣಾಮ ಬೀರುತ್ತದೆ. ಎಲ್ಲ ವಿಧದ ತಂಬಾಕು ಅಪಾಯಕಾರಿ, ಮಾರಣಾಂತಿಕ. ನೀವು ಆರೋಗ್ಯಕರ ಜೀವನ ನಡೆಸಲು ಬಯಸಿದರೆ ದಯವಿಟ್ಟು ತಂಬಾಕಿನಿಂದ ದೂರವಿರಿ. ನಾನಿದ್ದೇನೆ, ನೀವು ಸಹ. ಈಗ ತಂಬಾಕಿನ ವಿರುದ್ಧದ ಗೋಡೆಯನ್ನು ಮತ್ತಷ್ಟು ಏರಿಸೋಣ. ಮಾಡಪ್ಪ ಕೇಕ್ ಕಟ್ಟು, ಇನ್ನೇನು ವೈಟಿಂಗು? ಮಧು ಫೋಟೋ ನೀಟಾಗಿಡಿಯಮ್ಮ. ಓಹೋ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಇನ್ನೇನು ಪಾರ್ಟಿ ಆಯ್ತು ಬಾ, ಅಲ್ಲೆಲ್ಲ ಸಿಟ್ಟಿಂಗ್ ಹಾಕೋಣ. ಮಗ ಫೋನ್ ಹೊಡೆದಾಗಾಯ್ತು. ಏನೋ ಮಾಡೋದು, ಫೋನ್ ಇರ್ಲಿ. ಏನೋ ನಿನ್ ಕೈ ಗಾಯ ಆಗೈತೆ. ಏ ಸಣ್ಣ ಗಾಯ ಬರಲ್ಲ. ಅವ್ನ ಮಧು ಅಲ್ಲೇ ಎಲ್ಲ ಫೋಟೋ ಶೂಟ್ ಮಾಡ್ತಾ ಇರ್ಬೇಕು. ಲೋ ಮಧು, ಏನೋ ಮಾಡ್ತಾ ಇದೀಯ ಅಲ್ಲಿ? ಲೋ ಬರ್ರೋ, ಅಲ್ಲೇನೋ ಮಾಡ್ತಾ ಇದ್ದೀರಾ? ಗೊತ್ತು ಬಿಡು. ಏ ಕುತ್ಕೊಳ್ರ, ಇಲ್ಲೇ ಜಾಗ ಚೆನ್ನಾಗೈತೆ. ಲೋ
ಏ ನಿನ್ ವಿಡಿಯೋ ಮಾಡಿ ಸಾಕು ಬಾಗುರು. ತಗೊಳ್ಳೋ ಅದಕ್ಕೆಲ್ಲ ನಂಗೆ ಪಾಲ ಕೊಡಪ್ಪ. ಹಲೋ ಇನ್ನೇನಪ್ಪ ಪಾರ್ಟಿ ಎಲ್ಲ ಆಯ್ತು. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಮಗ. ಬರ್ರಿ ಓಣ. ಏನಿರ್ಬೋದು ಇದ್ರಲ್ಲಿ ಮನೆಯಲ್ಲಿ ನೋಡ್ಕೊಳ. ಅವಶ್ಯಕತೆ ಇದ್ದಾಗ ರಾಮನು ರಾವಣಂಗೆ ಬರಬೇಕಾಗುತ್ತೆ. ಬಟ್ ನಿಂಗೆ ಇದು ಅರ್ಥ ಆಗಿಲ್ಲ ಮತ್ತು ಈಗ ಅರ್ಥ ಆದ್ರು ಏನು ಪ್ರಯೋಜನ ಇಲ್ಲ. ಸೊ ಗುಡ್ ಬೈ ಮತ್ತು ಬಾಯ್. ಫೋನ್ ಎತ್ಕೊಳ್ಳೋ. ಮುಂದುವರೆ ಆಗಿದೆಯಲ್ಲೋ. ಏ ಇವನೇನೋ ಮಾಡ್ತಾವನೆ ದಿನ ತಕ್ಕೊಂಡು ಏನು ಇವನು ಫೋನ್ ನೋಡ್ಕೊಂಡು ನೈಟ್ ಎಲ್ಲ ಮಲ್ಕೊಂಡ್ಬಿಡೋಣ. ಸರಿ ಆಯ್ತು ನೀನು ಮಲ್ಕೋ. ನನ್ನ ಕನ್ಸಲ್ ಬಂದಿದ್ದೆಲ್ಲ ನಿಜ ಆಗ್ಬಿಟ್ರೆ ಎಲ್ಲಿಗೆ ಹೋಗ್ತೀನಿ ನಾನು ಫಾಲೋ ಮಾಡೋಣ. ನನಗೆ ಗೊತ್ತಿಲ್ಲದೆ ಏನೇನೋ ನಡೆಸ್ತಾ ಇದ್ದ ಈ ಕಾಡ್ ಕಡೆಗೆ ಯಾಕೆ ಹೋಗ್ತೀನಿ ನಾನು. ಹಲೋ ಮಧು ಎಲ್ಲಿದ್ದೀಯಾ? ಯಾಕೆ ಮಗ ಇರೋ ಒಂದು ನಿಮಿಷ ಚಂದನ್ ಫೋನ್ ಮಾಡ್ತಾನೆ. ಹಲೋ ಹಲೋ ಹೇಳ ಮಗ. ನಾನು ಇಲ್ಲೇ ಟೌನಲ್ಲಿ ಫ್ರೆಂಡ್ ಮನೆ ಹತ್ರ ಇದ್ದೀನಿ. ಹಾಂ ಸರಿ ಆಯಿತು ರಾತ್ರಿ ಫೋನ್ ಮಾಡ್ತೀನಿ. ರಾತ್ರಿ ಫೋನ್ ಮಾಡ್ತೀನಿ. ಓಕೆ ಬಾಯ್. ಗಾಡಿ ಇಲ್ಲೇ ಎನ್ಸ್ಬಿಟ್ಟು ಕಾಡೊಳಗೆ ಏನು ಕೆಲಸ ಹೋಗಿ ನೋಡೋಣ. ಹಾಂ ಗಾಡಿ ಇಲ್ಲೇ ಇದೆ. ಮೋಸ್ಟ್ಲಿ ಇಲ್ಲೇ ಸರೌಂಡಿಂಗಲ್ಲಿ ಇರಬೇಕು. ಯಾವ ಕಡೆ ಹೋದ್ರಿ ಅವರು? ಯಾರು ಹಿಂಪಿಸಾಕಿದ್ದಾರೆ ಮೊಬೈಲ್ನ ಕಾಡಲ್ಲಿ? ಓಹ್ ಮೋಸ್ಟ್ಲಿ ಕಬಡ್ಡಿ ಆಡಿ ಇಲ್ಲೇ ಬಿಸಾಕಿದ್ರು ಅನ್ಸುತ್ತೆ. ನಮ್ಗೆ ಆಗ್ಬೇಕಾದ್ರು ಮನೆಗೆ ಹೋಗಿ ನೋಡ್ಕೊಳಣ. ನೋಡೋ ನಾಳೆ ಅವನಿಲ್ಲಿ ಬೀಳಬೇಕು. ಬೀಳಂಗೆ ನಾವು ಮಾಡಬೇಕು. ಇದು ಅವ್ನ ಕೈಗೆ ಸಿಗಬೇಕು. ಆಯ್ತೇನ ಮಾಡೋವಾಗಪ್ಪ ನಿಂಬೆಹಣ್ಣಲ್ಲಿಡು. ಫೋನ್ ಇಲ್ಲಿಟ್ಟೆ. ಹಾಂ ನಡಿ ಹೋಗೋಣ. ನಾಳೆ ಅವ್ನು ನಿಲ್ ಬೀಳ್ಬೇಕಷ್ಟೇ. ಅದೇ ನಮ್ಮ ಗುರಿ. ಹಲೋ ಯಾರೇ ನೀವು ಇಷ್ಟೊತ್ತಲ್ಲಿ? ಅಭಿನಾ? ಯಾವ ಅಭಿ? ಹೇ ಸಾರಿ ರಾಂಗ್ ನಂಬರ್. ಹಲೋ ರೇ ಎಸ್ಸಲ್ಲಿ ಹೇಳ್ಬೇಕ್ರಿ ನನಗೆ ಯಾವ ಅಭಿನೂ ಗೊತ್ತಿಲ್ಲ. ಒಳ್ಳೆ ಕಾಟ ಆಯ್ತಲ್ಲ ಇವ್ರದ್ದು. ಅಣ್ಣಂಗೆ ಫುಲ್ ಚೌಕ್ ಕೊಡ್ತಾ ಇದ್ದೀನಿ ನೋಡು. ನೈಟ್ ಫುಲ್ ನಿದ್ದೆ ಮಾಡಬಾರ್ದು. ಹಲೋ ಮಗ ಎಲ್ಲಿದ್ಯೋ? ಇಲ್ಲ ನಿಮ್ಮ ಮನೆ ಹತ್ರ ಬಂದಿದ್ದೆ ಸ್ವಲ್ಪ ಕೆಲಸ ಆಗಬೇಕಾಗಿತ್ತು. ಫ್ರೀ ಇದೆಯಾ? ಹಾಂ ಸರಿ ಬರ್ತೀನಿ. ಮರ ಒಳಗಡೆ Thank you.
ಹಲೋ, ನಾವು ಆ್ಯಕ್ ಮಾಡ್ಬೇಕು ಅನ್ಕೊಂಡಿದ್ದೀವಿ, ಡೈರಿ ಫಸ್ಟೇ ಆ್ಯಕ್ ಆಗೋಗಿತ್ತು. ಮತ್ತೆ ಈಗ ಏನೋ ಮಾಡೋದು, ಬೇರೆ ಹ್ಯಾಕರ್ಗಳ ಹತ್ರ ಟ್ರೈ ಮಾಡೋಣ. ಹೋಗಿ ಸೈಬರ್ ಚೆಕ್ ಮಾಡ್ಸೊಂಡು ಈ ಥರ ಯಾರು ಪ್ಲ್ಯಾನ್ ಮಾಡಿರ್ಬೋದು? ನಮಗೆ ಆಫ ಮಧು ಈ ಥರ ಮಾಡ್ತಾನೆ ಅಂದರೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ವಲ್ಲ. ಏನಾದರೂ ರಿವೆಂಜ್ ಇರ್ಬೋದಾ? ಲೆಟ್ ಮೀ ಆಸ್ಕ್ ಹಿಮ್, ಅವನ್ನೇ ಕೇಳೋಣ. ಮೂರು ವರ್ಷದಿಂದೆ ನನ್ನ ಶ್ರೀಮಂತಿಕೆ ತಪ್ಪದಿಂದ ಒಂದು ಆಕ್ಸಿಡೆಂಟಲ್ಲಿ ಕಿಲ್ ನಡೆದಿತ್ತು. ದುರಾದೃಷ್ಟ, ಅವನ ಮಧು ಕಸಿನ್ ಅನ್ಫಾರ್ಚುನೇಟಾಗಿ ಸತ್ತೋದ. ಏನಾಯ್ತು ಅಂತ ಏನಂತ ನನಗೆ ಈಗ ಅರ್ಥ ಆಗ್ತಿದೆ. ಯಾರು ಬಡವ್ರನ್ನ ಕೇಳಂಗೆ ನೋಡಿ, ಎಲ್ಲರೂ ಒಂದಲ್ಲ ಒಂದು ಕಾರಣಕ್ಕೆ ಭಿಕ್ಷೆ ಬಿಡಿರ್ತಾರೆ. ಆ ಕಾರಣಕ್ಕೆ ಅವ್ನು ಭಿಕ್ಷೆ ಪ್ರಕಾರ ದಯವಿಟ್ಟು ನೀವು ಬದುಕಿ, ಬೇರೆಯವ್ರನ್ನ ಬದುಕಲ್ಲಿ ಬಿಡಿ. ಯಾರೋ ನೈಟ್ ಹೋಗಿ ಫೋನ್ ಮಾಡಿ ಕಾಟ ಕೊಡ್ತವರು, ಅಭಿ ಅಭಿ ಅಂತೆ. ಯಾರೋ ನಿನ್ಗೆ ಗೊತ್ತಾ ಅಭಿ ಅನ್ನೋರು? ಓ, ನಿನ್ಗೊಂದು ವಿಷಯ ಹೇಳ್ಬೇಕಿತ್ತು. ಹಿಂಗೆ ಆಟ ಆಡ್ಸೋಣ ಅಂತ ನಾವು ಸೇರ್ಕೊಂಡೆ ಮಾಡಿರೋದು ನಿಮಗೆ. ಹಾಂ ಹಾಂ, ಈ ನಂಬರ್ ನಿಂದೇನ ನೋಡು. ನಿಮ್ಗೆ ಆಟ ಆಡಿಸಿದ್ದೇನೋ ನಿಜ, ಆದರೆ ನಂಬರ್ ನಮ್ದಲ್ಲ ಕಣೋ. ನನ್ನ ಹತ್ರನೇ ಕುಂಬೇಡ. ಈ ನಿಜ ನಾನೇ ಕುಂಬ್ಳಿ. ನಿಜವಾಗ್ಲೂ ನಂದಲ್ಲ, ನಾನಿಟ್ಟಿರೋ ನಂಬರ್ ನನಗೆ ಗೊತ್ತಾಗಲ್ವಾ? ನಂಬರ್ ನಿಂದಲ್ಲ ಅಂದರೆ ಮತ್ತೆ ಈ ನಂಬರ್ ಯಾರ್ದು? ಇದೊಂದು ಹೊಸ ಅಪರಿಚಿತರ ಭೇಟಿ, ಮತ್ತೆ ಸಿಗೋಣ. ಅಭಯ.